ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಜಿಲ್ಲಾ ಪಂಚಾಯತ್ ಕೊಪ್ಪಳ ಹಾಗೂ ತಾಲೂಕಾ ಪಂಚಾಯತ್ ಗಂಗಾವತಿ ಮತ್ತು ಕಾರಟಗಿ ಸ್ವಚ್ಛ ಭಾರತ ಮಿಷನ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಹಂತದ ಗ್ರಾಮ ನೈರ್ಮಲ್ಯ ಯೋಜನೆ ತಯಾರಿಸುವ ಕುರಿತು ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಾರ್ಯದರ್ಶಿಗಳಿಗೆ ಸ್ವಚ್ಛಗ್ರಹಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ತರಬೇತಿ ಕಾರ್ಯಾಗಾರ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಆಶಾ ಕಾರ್ಯಕರ್ತರೊಬ್ಬರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಎಸ್ಎಚ್ಜಿ ಒಕ್ಕೂಟ ಸದಸ್ಯರು, ಇಷ್ಟು ಅಧ್ಯಕ್ಷರು, ಒಕ್ಕೂಟದ ಅಧ್ಯಕ್ಷರು, ಅಷ್ಟು ಜನ ಜನರ ಎಲ್ಲ ಸದಸ್ಯರಿಗೆ ನಾವು ಈ ದಿನ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ನಮ್ಮ ಜನ ಸರ್ಕಾರದ ಬಹಳ ವರ್ಷಗಳಿಂದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾಯಿದ್ದೀವಿ. ನಮಗೆಲ್ಲ ಗೊತ್ತಿದೆ, ಭಾಳ ವರ್ಷಗಳ ಹಿಂದಿನ ವೈಯಕ್ತಿಕ ಶೌಚಾಲಯವನ್ನು ಕಟ್ಟಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ವಿ. ಅದೇ ಥರ ಎಲ್ಲರೂ ಸಹ ತಮ್ಮ ಮನೆಯಲ್ಲಿ ವೈಯಕ್ತಿಕ ಶೌಚಾಲಯವನ್ನು ಕಟ್ಟಿಕೊಂಡಿದ್ದಾರೆ, ಆದರೆ ಬಳಕೆಯವರು ಅಷ್ಟು ಮಟ್ಟಿಗೆ ಆಗ್ತಾಯಿಲ್ಲ. ಎಲ್ಲ ಗ್ರಾಮೀಣ ಭಾಗದಲ್ಲಿ ನಾವು ಹೋಗಿ ನೋಡಿದಾಗ ಏನು ಗ್ರಾಮೀಣ ಭಾಗ ಏನು ಶೌಚಾಲಯ ಕಟ್ಕೊಂಡಿದ್ದಾರೆ ಅದು ಅಷ್ಟು ನೂರಕ್ಕೂ ನೂರಷ್ಟು ಬಳಕೆ ಆಗ್ತಾಯಿಲ್ಲ. ಆದ್ದರಿಂದ ನಾವೆಲ್ಲ ಏನು ಜಾಗೃತಿ ಮೂಡಿಸ್ಕೊಂಡು ಜನರಿಗೆ ಈಗ ಶೌಚಾಲಯ ಕೊಟ್ಟಲಿಕ್ಕೆ ಕಟ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ಶೌಚಾಲಯ ಕಟ್ಕೊಂಡು ಆದರೆ ಶೌಚಾಲಯ ಬಳಕೆ ಮಾಡಲಿಕ್ಕೆ ಜನರಿಗೆ ನಾವು ಜಾಗೃತಿ ಮೂಡಿಸ್ಬೇಕಾಗಿದೆ. ಅದರಲ್ಲೂ ಮಹಿಳೆಯರಾಗಿರ್ಬೋದು, ವಯಸ್ಕರಾಗಿರ್ಬೋದು ಮತ್ತು ವಿಕಲಚೇತನರು ಮತ್ತು ಗರ್ಭಿಣಿಯರು, ಬಾಣಂತಿಯರು, ಅವರೆಲ್ಲ ಊರಿಂದ ಹೊರಗೆ ಹೋಗಿ ಬಯಲು ಬಯಲು ಮೀಸೆ ಮಾಡೋಕ್ಕೆ ಆಗಲ್ಲ, ಅವೆಲ್ಲ ಕಷ್ಟಕರ. ಅದರಿಂದ ಈ ದಿಸೆಯಲ್ಲೇ ತಾವೇನು ಅವರೇನು ಮನೆಯಲ್ಲಿ ಶೌಚಾಲಯ ಕಟ್ಕೊಂಡಿದ್ದಾರೆ ಅವನ್ನು ಕಡ್ಡಾಯವಾಗಿ ಬಳಸಬೇಕು. ನಾವು ಶೌಚಾಲಯ ಕಟ್ಕೊಂಡ್ವಿ, ನೂರಕ್ಕೆ ನೂರು ವರ್ಷ ಶೌಚಾಲಯವನ್ನು ಬಳಸಿದ್ವಿ ಅಂದರೆ ನಮ್ಮ ಊರು ಸ್ವಚ್ಛ ಆಯಿತು ಅಂತ ಆಗಲಿಲ್ಲ. ಶೌಚಾಲಯ ಬಳಸೋದು ಒಂದು ಹೆಜ್ಜೆ, ಅದರ ಜೊತೆಗೆ ನಾವು ಗ್ರಾಮದಲ್ಲಿರ್ತಕ್ಕಂಥ ಘನತಾಜ್ಯ ವಿಲೇವಾರಿಯನ್ನು ಮಾಡಬೇಕಾಗಿದೆ, ಅದರ ಜೊತೆಗೆ ದ್ರವ ತ್ಯಾಜ್ಯ ವಿಲೇವಾರಿಯನ್ನು ಮಾಡಬೇಕಾಗಿದೆ, ಅದರ ಜೊತೆಗೆ ಮಲತಾಜ್ಯ ವಿವರಣೆಯನ್ನು ಸಹ ಮಾಡಬೇಕಾಗಿದೆ. ಮೂರು ಇವೆಲ್ಲ ಸೈಮಲ್ಟೇನಿಯಸ್ಸೇ ಆಗ್ತದೆ. ಪ್ರಥಮವಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ತರಬೇತಿ ಕೊಟ್ಟಿವೆ. ಯಾರಿಗೆ ತರಬೇತಿ ಕೊಟ್ಟಿದ್ದರೆ ಅಲ್ಲಿರ್ತಕ್ಕಂಥ ಯುವಕರು ಮತ್ತು ಎರಡು ನರೇಗಾ ಮತ್ತು ಪಿ ಆರ್ ಐ ಪಂಚಾಯಿತಿಯ ಎ ಡಿ ಸಾಹೇಬರಿಗೂ ಕೂಡ ನಾವು ಜಿಲ್ಲಾ ಹಂತದಲ್ಲಿ ಒಂದು ತರಬೇತಿ ಕೊಟ್ಟಿವಿ. ನಾವು ಮೊದಲಾಗ ತರಬೇತಿ ನಾವು ಪಡ್ಕೊಂಡು ಬಂದ್ವಿ, ನಂತರ ಪ್ರತಿ ತಾಲೂಕಿನಲ್ಲಿ ಕೂಡ ಎ ಡಿ ಅವರು ಮತ್ತು ನಾವು ಕೂಡ ಅವ್ನು ತರಬೇತಿ ಕೊಡಬೇಕು ತಾಲೂಕು ಮಟ್ಟದಲ್ಲಿ ಕೂಡ ಅಂದ್ಕೊಂಡು ಈಗ ತಾಲೂಕು ಮಟ್ಟದಲ್ಲಿ ಲಾಸ್ಟ್ ನಿಮ್ಮ ತಾಲೂಕು ಇದು ಕರಟಗಿ ಮತ್ತು ಈಗಾಗಲೇ ಎಲ್ಲ ತಾಲೂಕು ನಾವು ತರಬೇತಿ ಕೊಟ್ಟಕ್ಕಂತ ಬಂದೀವಿ. ಈಗಾಗಲೇ ಆ ಪ್ಲ್ಯಾನ್ಗಳು ಕೂಡ ಏನು ನಾವು ತರಬೇತಿ ಮುಗಿಸ್ಕೊಂಡಿದೆ ಅವ್ರ ಪ್ಲ್ಯಾನ್ ಕೂಡ ಇವಾಗ ಮಾಡ್ತಾ ಇದ್ದಾರೆ. ಈ ಒಂದು ದಿನದ ತರಬೇತಿ ಏನಪ್ಪ ಅಂದರೆ ಫಸ್ಟ್ ಆಗಿ ನಾವು ಓ ಡಿ ಎಫ್ ಎಸ್ ಅಂದ್ರೇನು, ಓ ಡಿ ಎಫ್ ಪ್ಲಸ್ ಅಂತ ಅಂದ್ರೇನು, ಮಲತ್ಯಾಜ್ಯ ಅಂದ್ರೇನು, ದ್ರವ ತ್ಯಾಜ್ಯ ಅಂದ್ರೇನು, ಘನತ್ಯಾಜ್ಯ ಅಂದ್ರೇನು, ಇದನ್ನು ಯಾವ ಥರ ನಿರ್ವಹಣೆ ಮಾಡ್ಕೊಂಡು ಹೋಗಬೇಕು ಮತ್ತು ನಮ್ಮ ಗ್ರಾಮದ ಒಂದು ನೈರ್ಮಲ್ಯ ಯೋಜನೆಯನ್ನು ಯಾವ ಥರ ನಾವು ಪ್ಲ್ಯಾನ್ ಮಾಡಬೇಕು ಅಲ್ಲಿ ಪ್ರತಿ ಸಾರ್ ಹೇಳಿದಾಗ ಪ್ರತಿಯೊಂದು ನೀವು ಹೋಗ್ತಾರೆ, ನೀವು ತರಬೇತಿದಾರರಿಗೆ ನೀವು ಒಂದು ಪಂಚಾಯತಿನಿಂದ ಐದು ಮಂದಿ ನಾವು ಕರೆದಿದ್ದೀವಿ. ಪಿ ಡಿ ಓರು, ಬಾಲ್ ಕಾರ್ಯದರ್ಶಿ, ಅಧ್ಯಕ್ಷರು, ಆಶಾರು, ಅಂಗನವಾಡಿ ಮತ್ತು ಸ್ವಚ್ಛಾಗ್ರಹಿ ಮತ್ತು ಎಸ್ ಎಚ್ ಗುಂಪಿನ ಒಬ್ಬರು ಯಾರ ಪ್ರತಿನಿಧಿ ಅಂತಂದು ಹೇಳ್ಬಿಟ್ಟು ಇವರು ನೀವು ಟ್ರೈನರ್ ನೀವು. ಈಗ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ 4, 5, 6, 7 ಹಳ್ಳಿಗಳು ಬರ್ತಾ ಇದ್ದಾವೆ. ಅಲ್ಲಿರ್ತಕ್ಕಂಥ ಏನು ಬೇರೆ ಬೇರೆ ಇರೋಕ್ಕಂಥ ನಮ್ಮ ಆಶಾ ಅಂಗನವಾಡಿ ಬಂದಿಲ್ಲ, ಅವ್ರನ್ನ ಕರ್ಕೊಂಡು ನೀವು ಈ ಪ್ಲಾನನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ನೀವು ಕಲ್ಕೊಂಡು ಹೋಗಿ ಅವ್ರಿಗೆ ನೀವು ಪ್ಲಾನ್ ಮಾಡಿ ಇನ್ ಟೈಮಿಗೆ ನಮಗೆ ಈ ಕ್ರಿಯೋಜನೆ ನೀವು ಕೊಡಬೇಕಾಗುತ್ತೆ. ಈ ವೇಳೆ ಕಾರಟಗಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಡಿ ಮೋಹನ್, ಗಂಗಾವತಿ ತಾಲೂಕು ಪಂಚಾಯತ್ ಯೋಜನಾಧಿಕಾರಿಗಳಾದ ಗುರುಪ್ರಸಾದ್ ಎಸ್, ಸಹಾಯಕ ನಿರ್ದೇಶಕರಾದ ವನಜಾ ಎಲ್ಮಾಟಿ, ನರಸಪ್ಪ ಎನ್, ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್ ಜಿಲ್ಲಾ ಸಮಾಲೋಚಕರಾದ ರಾಮಣ್ಣ, ಬಸಮ್ಮ ಹುಡೇದ್, ತಾಲೂಕಾ ಪಂಚಾಯತ್ ನೋಡಲ್ ಅಧಿಕಾರಿಗಳಾದ ನಾಗೇಶ್ ಕುರುಡಿ, ಸುರೇಶ್ ಉಪ್ಪಾರ್, ಗಂಗಾವತಿ ಮತ್ತು ಕಾರಟಗಿ ತಾಲೂಕು ಪಂಚಾಯತ್ ಅಧಿಕಾರಿಗಳು, ಸಿಬ್ಬಂದಿಗಳು, ಸ್ವಚ್ಛ ಭಾರತ್ ಮಿಷನ್ ವಿಷಯ ನಿರ್ವಾಹಕರು, ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಸ್ವಚ್ಛಗ್ರಾಹಿಗಳು, NRLM ನ ವ್ಯವಸ್ಥಾಪಕರು, ಸ್ವಸಹಾಯ ಸಂಘದ ಮಹಿಳೆಯರು, MBK LCRP ಮಹಿಳೆಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರ ಮಹೇಶ್ ಟಿ ನಾಯಕ್, ಕಿಷ್ಕಿಂದ ಟಿವಿ, ಗಂಗಾವತಿ.